ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ. ಇನ್ನು ಮೂವರು ಆರೋಪಿಗಳನ್ನು 2 ದಿನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. 39ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರಿಂದ ಆದೇಶ ಹೊರಡಿಸಲಾಗಿದೆ. ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ದೆಹಲಿ ಮೂಲದ ಇಲ್ತಾಜ್ ಜೊತೆಗೆ ಆರ್ಟಿ ನಗರದ ಮುನಾವರ್ ಬ್ಯಾಡಗಿಯ ಮೊಹಮ್ಮದ್ ಶಫಿ ನಾಶಿಪುಡಿ ಬಂಧನವಾಗಿದೆ. ರಾಜ್ಯಸಭಾ ಚುನಾವಣೆಯ ಸಂಭ್ರಮದ ಸಂದರ್ಭದಲ್ಲಿ ಇನ್ನು ಘೋಷಣೆಯನ್ನು ಕೂಗಿರ್ತಾರೆ. ಕಾಂಗ್ರೆಸ್ನ ನಾಸಿರ್ ಹುಸೇನ್ ಪರವಾಗಿ ಜೈಕಾರವನ್ನು ಹಾಕುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನು ಕೂಗಿರ್ತಾರೆ. ಈ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ಬಂಧಿಸಲಾಗಿರುವಂಥದ್ದು, ಜೊತೆಗೆ ಈ ಒಂದು ಘೋಷಣೆಯನ್ನು ಕೂಗ್ತಾ ಇದ್ದಂತೆ ಕೋಲಾಹಲವನ್ನು ಕೂಡ ಹೆಚ್ಚಿದ್ರು. ಆರೋಪಿಗಳನ್ನು ಬಂಧಿಸುವಂತೆ ವಿಪಕ್ಷಗಳು ಕೂಡ ಪಟ್ಟಣ ಹಿಡಿದಿದ್ವು. ಇನ್ನು ವಿಧಾನಸೌಧದ ಪೊಲೀಸರು ಮೂವರು ಆರೋಪಿಗಳನ್ನು ಇದೀಗ ಬಂಧಿಸಿದ್ದಾರೆ. ಹೊಡಿತಾರೆ ಸರ್ ಅವರು. ಎಸ್, ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಂಭ್ರಮದ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಅವರ ಪರವಾಗಿ ಜೈಕಾರವನ್ನು ಹಾಕುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನು ಕೂಗಿರ್ತಾರೆ ಈ ಒಂದು ಮೂವರು ಆರೋಪಿಗಳು. ಇದೀಗ ಮೂವರು ಆರೋಪಿಗಳನ್ನು 2 ದಿನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. 39ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಮೂವರು ಆರೋಪಿಗಳನ್ನು ಇದೀಗ ಪೊಲೀಸರು ಕೂಡ ಬಂಧಿಸಿರುವಂಥದ್ದು. ದೆಹಲಿ ಮೂಲದ ಇಲ್ತಾಜ್, ಆರ್ಟಿ ನಗರದ ಮುನಾವರ್, ಬ್ಯಾಡಗಿಯ ಮೊಹಮ್ಮದ್ ಶಫೀನ್ ಹಾಶಿಪುಡಿ ಬಂಧನವಾಗಿದೆ. ಕಳೆದ ವಾರವಷ್ಟೇ, ಒಂದು ವಾರದಿಂದಲೂ ಕೂಡ ಸತತವಾಗಿ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕೂಡ ಕಾಯ್ತಾ ಇದ್ರು. ಜೊತೆಗೆ ಎರಡನೇ ರೌಂಡ್ ವಿಡಿಯೋಸನ್ನು ಕೂಡ ಕಳಿಸ್ಕೊಡಿ, ವಿಡಿಯೋಸ್ಗಳು ಜೊತೆಗೆ ಫೋಟೋಸ್ಗಳನ್ನು ಕಳಿಸ್ಕೊಡಿ ಅಂತ ಹೇಳಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ. ಅನಂತರವಾಗಿ ಮತ್ತೊಂದು ಬಾರಿ ಕೂಡ ಮತ್ತಷ್ಟು ವಿಡಿಯೋಸ್ಗಳನ್ನು ಕೂಡ ಧ್ವನಿ ಕೇಳಿಸ್ತಾ ಇಲ್ಲ ಅಂಥೇಳಿ ಮತ್ತೊಮ್ಮೆ ಅದರ ಪರೀಕ್ಷೆಯನ್ನು ಕೂಡ ಮಾಡಲಾಯಿತು. ಅನಂತರವಾಗಿ ಗೊತ್ತಾಗಿರುವಂಥದ್ದು ಇಷ್ಟೇ, ಅಂದರೆ ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿರುವಂಥದ್ದು ಅಲ್ಲಿ ಖಚಿತವಾಗಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮೂವರು ಆರೋಪಿಗಳನ್ನು 2 ದಿನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿರುವಂಥದ್ದು. ಎಸ್, ವಿಧಾನಸೌಧದ ಪೊಲೀಸರು ಮೂರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಜೊತೆಗೆ ಆರೋಪಿಗಳನ್ನು ಬಂಧಿಸಬೇಕು ಅಂಥೇಳಿ ವಿಪಕ್ಷಗಳು ಕೂಡ ಪಟ್ಟನ್ನು ಹಿಡಿದಿದ್ವು. ಇನ್ನು 39ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ.